ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದನೆಗಳು ಮತ್ತು ಒಳನೋಟ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. ಓಕೆ, ನಾವು ಕಳೆದ ಭಾಗದಲ್ಲಿ ಪ್ರಾರ್ಥನೆ ವಿಷಯವಾಗಿ ನಾವು ಚರ್ಚೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ. ದೇವರ ವಾಕ್ಯದ ಮೂಲಕವಾಗಿ ಪ್ರಾರ್ಥನೆ ಎಷ್ಟು ಪ್ರಾಮುಖ್ಯವಾದದ್ದು. ದೇವರ ವಾಕ್ಯದಲ್ಲಿ ಆದಿಕಾಂಡದಿಂದ ಪ್ರಕಟಣೆವರೆಗೆ ದೇವ ಭಕ್ತರು ಪ್ರಾರ್ಥನೆ ಮಾಡಿ ಎಂತಿಂಥ ಅದ್ಭುತಗಳನ್ನು ಅವರು ಹೊಂದಿಕೊಂಡ್ರು, ಇದನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯದ ಪ್ರಕಾರ ನಾವು ಸಹ ಪ್ರಾರ್ಥನೆ ಮಾಡಲೇಬೇಕು, ಅದರ ವಿಷಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಈಗಾಗಲೇ ಕೆಲವು ಸಂಗತಿಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಮತ್ತು ಪ್ರಾರ್ಥನೆಗೆ ಬೇಕಾಗಿರುವಂಥ ಮುಖ್ಯ ಅವಶ್ಯಕರವಾದಂಥ ಸಂಗತಿಗಳು, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್. ಅದನ್ನದಾಗಿ ನಾವು ನಂಬಿಕೆ ಬಗ್ಗೆ ನೋಡಿದೆವು, ವಿ ಶುಡ್ ಹ್ಯಾವ್ ಫೇತ್ ಅಂತ. ನಮಗೆ ಎಲ್ಲ ಅದಕ್ಕಿಂತ ಮುಂಚೆ ನಾವು ನೋಡಿರೋದು ಯೇಸು ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ಯೇಸು ನಾಮದಲ್ಲಿ ಆಮೇಲೆ ನಂಬಿಕೆ, ಎರಡನೇ ಒಂದು ಬಹಳ ಪ್ರಾಮುಖ್ಯವಾದ ಸಂಗತಿ ನಾವು ನೋಡಿಕೊಂಡಿವು. ಅದು ಯಾವುದಂತ ಹೇಳಿದ್ರೆ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತ ನಂಬಿಕೆಯಿಂದಲೇ ಬದುಕುನು, ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನಂಬಿಕೆ ವಿಷಯವಾಗಿ ಎಷ್ಟೊಂದಿದೆ, ಆದರೆ ನಮ್ಮ ಮುಖ್ಯ ವಿಷಯ ಯಾವುದು ಅಂತ ಹೇಳಿದ್ರೆ ಪ್ರಾರ್ಥನೆ. ಆದ್ದರಿಂದ ನಂಬಿಕೆ ಕುರಿತಾಗಿ ನಾವು ಆಳವಾಗಿ ಸವಿಸ್ತಾರವಾಗಿ ನಾವು ಅಭ್ಯಾಸ ಮಾಡ್ತಾ ಇಲ್ಲ, ಆದರೆ ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆ ಮಾಡೋದಕ್ಕೆ ಬೇಕಾಗಿರುವ ಅವಶ್ಯಕತೆ ನಂಬಿಕೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ಸಂಗತಿ ಪ್ರಾರ್ಥನೆಯಲ್ಲಿ ನಾವು ನೋಡಬೇಕೆಂದ್ರೆ ನಾವು ದೇವರ ಒಂದು ವಿಲ್, ದೇವರ ಚಿತ್ತ ಅನುಸಾರವಾಗಿ ನಾವು ಪ್ರಾರ್ಥನೆ ಮಾಡಬೇಕಂತ ದೇವರ ವಾಕ್ಯ ಹೇಳುತ್ತೆ. ಅದೊಂದು ವಚನ ನಾವು ದೇವರ ವಾಕ್ಯದಲ್ಲಿ ನೋಡುವ, ಮೊದಲನೇ ಯೋಹಾನ ಫಸ್ಟ್ ಜಾನ್ ಚಾಪ್ಟರ್ 5 ಆ್ಯಂಡ್ ವರ್ಸ್ 14. ಒನ್ ಜಾನ್ ಚಾಪ್ಟರ್ 5 ಆ್ಯಂಡ್ ವರ್ಸ್ 14. ಒಂದು ಯೋಹಾನ 5ನೇ ಅಧ್ಯಾಯ ಹಾಗೂ 14ನೇ ವಚನ. The Bible says that, and this is the confidence that we have in Him, that if we ask anything according to His will, He heareth us. Bahala spashtavagi helutene, when we pray according to the will, andre devara chitta anusaragi na prarthane madidre nama prarthanege kandithavagi uttara sigutte. Okay, innond sari kannadadalli aa vachana ottine na laksha kottu kelana yen helutandre naavu devara chittanusaravagi ಏನಾದರೂ ಬೇಡಿಕೊಂಡ್ರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ಅದಕ್ಕೆ ನನಗೆ ನೆನಪಾಗ್ತಾ ಇರೋದು ಏನಂತ ಹೇಳಿದ್ರೆ, ನಾನು ಫುಲ್ ಟೈಮ್ ಮಿನಿಸ್ಟ್ರಿಗೆ ಬರಬೇಕು ಅಂತ ದೇವರ ಹತ್ರ ತುಂಬ ಪ್ರಾರ್ಥನೆ ಮಾಡಿದೆ. ಆಮೇಲೆ ದೇವರು ಉತ್ತರ ಕೊಟ್ಟರು, ಧಾರವಾಡದಲ್ಲಿದ್ದೆ ಆವಾಗ. ಆದರೆ ದೇವರ ಹತ್ರ ಕೇಳ್ತಾ ಇದ್ದೆ, ಎರಡನೇ ಒಂದು ಪ್ರಶ್ನೆ ದೇವರ ಹತ್ರ ಕೇಳ್ತಾ ಇದ್ದಿದ್ದು ಏನಂತ ಹೇಳಿದ್ರೆ, ದೇವರೇ ನಾನು ಎಲ್ಲಿ ಸೇವೆ ಮಾಡಲಿ ಅಂತೇಳಿ. ಆದರೆ ಅದಕ್ಕಿಂತ ಮುಂಚೆ ನಾನು ಧಾರವಾಡದಲ್ಲಿನೇ ಪ್ರಾರಂಭ ಮಾಡಿದೆ ಸೇವೆ. ನಾನು ಎಷ್ಟು ಸೇವೆ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದೆ ಏನಂತ ಹೇಳಿದ್ರೆ, ನನಗೆ ಜನ ಗೊತ್ತಿದ್ರು, ಎಷ್ಟೋ ಜನ ಕಾಂಟ್ಯಾಕ್ಟ್ಸ್ಗಳಿದ್ರು, ಎಲ್ಲ ಅವಶ್ಯಕತೆ ಅನುಕೂಲತೆ ಎಲ್ಲ ಇತ್ತು. ಆದರೆ ಅಲ್ಲಿ ಸೇವೆನೇ ಬರಲಿಲ್ಲ, ಸೇವೆ ಬರಲೇ ಇಲ್ಲ. ತುಂಬ ಪ್ರಾರ್ಥನೆ ಮಾಡಿದ ಮೇಲೆ ದೇವರು ಬೆಂಗಳೂರಿಗೆ ನನ್ನನ್ನು ಕರ್ಕೊಂಡು ಬಂದರು. ಬೆಂಗಳೂರು ಹೊಸ ಸ್ಥಳ, ಯಾವ ಸೌಲಭ್ಯಗಳು ಅನುಕೂಲತೆಗಳು ಇಲ್ಲ. ಆದರೆ ಅವರ ಚಿತ್ತ ಇತ್ತು ನಾನು ಬೆಂಗಳೂರಿಗೆ ಬರಬೇಕಂತ. ಮಿನಿಸ್ಟ್ರಿ ಹಾಗೇನೆ ಮೇಲೆ ಬಂತು. ಇದನ್ನು ನಾವು ಯಾಕೆ ನಾವು ಧೈರ್ಯದಿಂದ ಹೇಳ್ತೀವಿ ಅಂತ ಹೇಳಿದ್ರೆ, ಅದು ದೇವರ ಚಿತ್ತ ಇತ್ತು. ದೇವರಿಗೆ ಅವ್ರು ನಿನ್ನ ಚಿತ್ತ ತಿಳಿಸಿಕೊಡು ಅಂತ ಹೇಳಿದರೆ ದೇವರು ಚಿತ್ತ ತಿಳಿಸಿಕೊಡ್ತಾರೆ. ಅದಕ್ಕನುಸಾರವಾಗಿ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಎಲ್ಲವೂ ನೆರವೇರ್ತದೆ ಅನ್ನೋದಕ್ಕೆ ನಮ್ಮ ಸಾಕ್ಷಿ. ವೆರಿ ಇಂಪಾರ್ಟೆಂಟ್. ಮತ್ತು ಮಧ್ಯ ವಿಷಯದಲ್ಲಿ ಸಹ ನಾವು ನೋಡ್ತಾ ಇದ್ದರೆ, ಯಾವಾಗ ನಾವು ದೇವರ ಚಿತ್ತ ಕಂಡುಕೊಂಡು ಆ ಗಂಡು ಹೆಣ್ಣು ಬಗ್ಗೆ ನಾವು ಪ್ರಾರ್ಥನೆ ಮಾಡಿದಾಗ, ವೆನ್ ವಿ ಪ್ರೇ ಲಾರ್ಡ್ ಲೆಟ್ ಯುವರ್ ವಿಲ್ ಬಿ ಡನ್, ಯೂ ಲಾರ್ಡ್ ವಿ ವಾಂಟ್ ಟು ಆನರ್ ಯು ಇನ್ ದಿಸ್ ಅಂತ ಪ್ರಾರ್ಥನೆ ಮಾಡಿದಾಗ, ದ ಲಾರ್ಡ್ ಡೈರೆಕ್ಟ್ಸ್ ದಟ್ ರೈಟ್ ಪರ್ಸನ್. ನನಗನ್ನಿಸ್ತದೆ ಕೆಲವರು ಮದುವೆ ಮಾಡ್ಕೊಂಡಮೇಲೆ ದೇವ್ರ ಚಿತ್ತ ಕೇಳ್ತಾರೆ. ಯಾಕಂದ್ರೆ ಅನೇಕರು ಇಲ್ಲ, ಅನೇಕರು ತೀರ್ಮಾನ ಮಾಡಿ ಬಂದ್ಬಿಟ್ಟು, ಪಾಸ್ಟ್ರೆ ಒಂದು ಪ್ರೇಯರ್ ಮಾಡ್ರಿ, ನಮ್ಮ ಮಗ ಮದುವೆ ಆಗ್ತಾ ಇದ್ದಾನೆ, ಮಗಳು ಮದುವೆ ಆಗ್ತಾ ಇದ್ದಾಳೆ ಅಂತ ಹೇಳ್ತಾರೆ. ನಾವು ಕಣ್ಣೀರಿಂದ ಅಯ್ಯೋ ದೇವ್ರೆ ಆಶೀರ್ವಾದ ಮಾಡಂತೆ. ಆದ್ರೆ ಕೆಲವೇ ದಿವಸಗಳಲ್ಲಿ ಸಮಸ್ಯೆ ಪ್ರಾರಂಭ. ಇನ್ನೊಂದು ವಚನ ನಾವು ನೋಡ್ಕೊಳ್ಳುವ ಅದರಲ್ಲಿ, ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಜೇಮ್ಸ್ ಚಾಪ್ಟರ್ 4 ಅಂಡ್ ವರ್ಸ್ 3. ಜೇಮ್ಸ್ ಚಾಪ್ಟರ್ 4 ಅಂಡ್ ವರ್ಸ್ 3 ವಚನ ಹೀಗೆ ಹೇಳುತ್ತೆ ನೋಡ್ರಿ, ಈ ಆಸ್ಕ್ ಅಂಡ್ ರಿಸೀವ್ ನಾಟ್ ಬಿಕಾಸ್ ಯು ಆಸ್ಕ್ ಅ ಮಿಸ್ ದಟ್ ಈ ಮೇ ಕನ್ಸ್ಯೂಮ್ ಇಟ್ ಅಪಾನ್ ಯುವರ್ ಲಸ್ಟ್. ಈಗ
ಈಗ ನೀವು ಹೇಳಿದಂಗೆ ಅನೇಕ ಜನರು ಎಲ್ಲ ಡಿಸೈಡ್ ಮಾಡಿ ಇವರನ್ನು ಮದುವೆ ಆಗಬೇಕು, ಇಲ್ಲಿ ಮಾಡಬೇಕು, ಇಲ್ಲಿ ಸೇವೆಗೆ ಹೋಗ್ಬೇಕು, ಎಲ್ಲ ಡಿಸೈಡ್ ಮಾಡಿ ಫೈನಲಿ ಬಂದು ಅಂದರೆ ವಿ ಪ್ರೇ ಅಕಾರ್ಡಿಂಗ್ ಟು ಅವರ್ ಲಸ್ಟ್, ಆ ವಚನ ಹೇಳಿದ ಪ್ರಕಾರ ಅಕಾರ್ಡಿಂಗ್ ಟು ಅವರ್ ಡಿಸೈರ್ಸ್, ಅಕಾರ್ಡಿಂಗ್ ಟು ಅವರ್ ಕಂಫರ್ಟ್ ಝೋನ್, ಅಕಾರ್ಡಿಂಗ್ ಟು ವಾಟ್ ವಿ ವಾಂಟ್, ದೆನ್ ದ ವಿಲ್ ಆಫ್ ಗಾಡ್, ವಿ ಆರ್ ನಾಟ್ ಪ್ರೇಯಿಂಗ್ ಅಕಾರ್ಡಿಂಗ್ ಟು ದ ವಿಲ್ ಆಫ್. ವೆರಿ ಡಿಫಿಕಲ್ಟ್. ಈಗ ಕನ್ನಡದಲ್ಲಿ ಆ ವಚನ ಓದಿಕೊಳ್ಳೋಣ, ಯಾಕೋಬ 4:3, ನೀವು ಬೇಡಿದರೂ ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂದು ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ಸ್ಪಷ್ಟವಾಗಿ ಹೇಳುತ್ತೆ ಏನಂತ ಹೇಳಿದ್ರೆ, ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಲಿಲ್ಲ. ಯಾಕೆ ಅಂತ ಈಗ ನೀನು ಹೇಳಿದ ಹಾಗೆ ಮೊದಲೇ ಎಲ್ಲ ತೀರ್ಮಾನ ಮಾಡಿ ಇಂಥವ್ರನ್ನೇ ನಾನು ಮದುವೆ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಕೆಲವರು ಯೋಚನೆ ಮಾಡ್ತಾರೆ, ಇವಳನ್ನ ಮದುವೆ ಆದರೆ ಒಂದು ಫ್ಲ್ಯಾಟ್ ಫ್ರೀ ಸಿಗುತ್ತೆ, ಅಥವಾ ಕೆಲವು ಸತ್ತೆ ನಮ್ಮ ಜಾಬ್ ಇರ್ಬೋದು, ಜಾಬ್ಸ್ ಆಮೇಲೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸೇಮ್ ಇರ್ಬೋದು, ನಮ್ಮ ಹಿನ್ನೆಲೆ ಸೇಮ್, ನಾವು ಇಷ್ಟೊಂದು ಸತ್ತೆ ಅದೆಲ್ಲ ಯೋಚನೆ ಮಾಡಿ ವಿ ವಾಂಟ್ ಟು ಗೋ ಅಹೆಡ್ ಇನ್ ದಟ್. ಅದಕ್ಕೋಸ್ಕರ ಏನಾಗುತ್ತೆ, ದೇವ್ರ ಚಿತ್ತ ನಮ್ಗೆ ತಿಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಆ ಸಮಯದಲ್ಲಿ ಎಲ್ಲ ಚೆನ್ನಾಗಿರ್ಬೋದು, ಆದ್ರೆ ಮುಂದೆ ಅನೇಕ ಸಮಸ್ಯೆ. ಅದಕ್ಕೆ ಇನ್ನೊಂದು ಕತೆ ನನಗೆ ನೆನಪು ಬರ್ತದೆ. ನನಗೊಂದು ಪ್ರಶ್ನೆ ಇತ್ತು, ಯಾಕೆ ನಿನಗೂ ಆ ಪ್ರಶ್ನೆ ಕೇಳ್ತೀನಿ, ನಮ್ಮ ವೀಕ್ಷಕರಿಗೂ ಆ ಪ್ರಶ್ನೆ ಕೇಳ್ತೀನಿ, ಏನಂದರೆ ಯಾಕೆ ಇಸ್ರಾಯೇಲ್ನ ಅರಸರು ದಾವಿದನ ನಂತರ, ಈ ಸೌಲ ಆಯಿತು, ಸೌಲಂದು ಸಮಸ್ಯೆ ಆಯಿತು, ಓಕೆ ಅದಾಯಿತು, ಅದಾದ ಮೇಲೆ ದಾವಿದ ಬಂದ, ದಾವಿದ 40 ಆಳಿದ, ಅದಾದ ಮೇಲೆ ಎಷ್ಟೋ ಜನ ಅರಸುಗಳು ಬಂದರು, ಇಸ್ರಾಯೇಲ್ನಲ್ಲಿ ಅರಸುಗಳು, ಯಹೂದ್ಯರ ಅರಸರು ಬಂದರು, ಯಾರು ಎಲ್ಲಿ ನೋಡಿದ್ರು ಏನೇನೆಲ್ಲ ಸಮಸ್ಯೆಗಳು, ಎಷ್ಟು ಸಾರಿ ಸೋತರು, ಏನೇನೋ ಘಟನೆಗಳು, ಕೊಲೆಗಳು, ಇವೆಲ್ಲ ನಾನಾ ತರುವ ಸಂಗತಿಗಳಾಗಕ್ಕೆ ಕಾರಣ ಏನು? ನನ್ನ ಒಂದು ಯೋಚನೆ ಏನಂದ್ರೆ, ದೇವರಿಗೆ ಅರಸ ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ನಮ್ಮ ದೇವರು ಅವರೇ ಅವರ ಅರಸ ಆಗಿದ್ರು. ಹಿ ವಾಸ್ ದ ಕಿಂಗ್ ಟು ಹಿಸ್ ಪೀಪಲ್. ಬಟ್ ಇವರ್ ಏನಂದ್ರೆ, ಎಲ್ಲರಿಗೆ ಅರಸರಿದ್ದಾರೆ, ನಮ್ಗೆ ಅರಸರಿದೆ, ನಮ್ಗೆ ನ್ಯಾಯಾಧೀಶರು ಬೇಡ, ವಿ ಡೋಂಟ್ ವಾಂಟ್ ಜಡ್ಜಸ್, ವಿ ವಾಂಟ್ ಕಿಂಗ್ ಅಂತ ಕೇಳಿದಕ್ಕೆ ಇಟ್ ವಾಸ್ ಅಗೇನ್ಸ್ಟ್ ದ ವಿಲ್. ಇನ್ನೊಂದು ಏನಂತ ಹೇಳಿದ್ರೆ, ಇಸ್ರಾಯೇಲ್ರು ಏನಂತಾರೆ ಅಂದ್ರೆ, ಎಲ್ಲಾ ಅನ್ಯ ಜನರಿಗೆ, ಅಮೋರಿಯರಿಗೆ, ಫಿಲಿಸ್ಟೈನ್ಸ್ ಎಲ್ಲರಿಗೂ ಅರಸರಿದ್ದಾರೆ, ನಮಗೂ ಅರಸಬೇಕಂತ ಸಮುವೇಲ್ನಿಗೆ ಫೋರ್ಸ್ ಮಾಡಿದ್ರು. ಸಮುವೇಲ್ ಬಂದು ಹೇಳ್ತಾನೆ, ಇದು ದೇವ್ರ ಚಿತ್ತ ಅಲ್ಲ, ಯಾಕಂದ್ರೆ ದೇವರೇ ನಿಮ್ಮ ಅರಸ, ಆದರೂ ಸಹ ನೀವು ಬೇಡ್ಕೊಳ್ತಾ ಇದ್ರೆ ದೇವ್ರು ನಿಮ್ಗೆ ಅರಸ ಕೊಟ್ಟಂದ್ರೆ ಏನೇನು ಸಮಸ್ಯೆ ಆಗುತ್ತೆ ಅಂತ ದೇವ್ರು ಹೇಳಿದ್ರು ಮೊದ್ಲೇ. ಆದ್ರೂ ಕೇಳಿದ್ರಿಂದ ಅಷ್ಟೊಂದು ಸಮಸ್ಯೆಗಳಿಗೆ ಅವ್ರು ಒಳಗಾಗ್ಬೇಕು. ಇದರಿಂದ ನಾವೊಂದು ಪಾಠ ಕಲಿಯೋದಿದೆ ಪ್ರಿಯರೇ. ನಮ್ಗೆ ಸ್ವಾಮಿ ಹೇಳ್ತಾರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ಯಾವುದೇ ಒಂದು ತೀರ್ಮಾನ ಮಾಡಬಾರ್ದು, ಬಿಕಾಸ್ ದೇವರ ವಾಕ್ಯನೇ ದೇವರ ಚಿತ್ತವಾಗಿದೆ. ಎವ್ರಿಥಿಂಗ್ ಈಸ್ ಕ್ಲಿಯರ್ಲಿ ಮೆನ್ಷನ್ಡ್ ಇನ್ ದ ವರ್ಡ್ ಆಫ್ ಗಾಡ್. ನಾವು ಯಾವಾಗ ದೇವರ ವಾಕ್ಯವನ್ನು ಓದ್ತೇವೆ, ವಿ ನೋ ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ನಮಗೆ ಗೊತ್ತಿದೆ. ಆದರೆ ಸಹ ಡೆಲಿಬ್ರೇಟ್ಲಿ ವಿ ಡೂ ದ್ಯಾಟ್. ಆಮೇಲೆ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ನನಗೆ, ನನಗೆ ಬಹಳ ಆಶ್ಚರ್ಯ ಆಯಿತು, ಅವರು ಮಗನ ಮಧ್ಯೆ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ, ಪ್ರಾರ್ಥನೆ ಮಾಡಿದ್ದಾರೆ. ಇಷ್ಟೊಂದು ಕಡೆ ಹೆಣ್ಣನ್ನು ನೋಡಿದ್ದಾರೆ, ತುಂಬ ಕಡೆ ಹೆಣ್ಣು ನೋಡಿದರೆ ಭಾಳ ಕನ್ಫ್ಯೂಷನ್ ನೋಡ್ರಿ. ಓಕೆ, ಗಂಡು ನೋಡಿ, ತುಂಬ ಗಂಡು ನೋಡಿದೆ, ತುಂಬ ಹೆಣ್ಣು ನೋಡಿದ್ರು ಅದೊಂಥರ ಕನ್ಫ್ಯೂಷನ್. ತುಂಬ ಕಡೆ ನೋಡಿಬಿಟ್ಟು ಆಮೇಲೆ ಅವು ಯಾವುದೋ ಒಂದು ಹೆಣ್ಣನ್ನು ಮದುವೆ ಆದರು. ಈಗ ಮದುವೆ ಆಗಿ ಇಷ್ಟು ವರ್ಷ ಆದ ಮೇಲೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಮಗನಿಗೆ ತುಂಬ ಬೇಸರ, ಯಾಕೆಂದರೆ ದೇವರು ಅವನಿಗೆ ಸರಿಯಾದ ಹೆಂಡತಿ ಕೊಟ್ಟಿಲ್ಲ, ಅದಕ್ಕೆ ನನಗೆ ಬೇಜಾರಾಗ್ಬಿಟ್ಟಿದೆ. ನೀವು ದೇವರನ್ನು ಪೂರ್ಣ ಹೃದಯದಿಂದ ಕೇಳಿ, ದೇವರೇ ಕೇಳಿಲ್ಲ, ಆಮೇಲೆ ಕೇಳ್ತಾ ಇದ್ರು ಅವ್ರು ಇಲ್ಲ ಅಂತ ಇಲ್ಲ, ಬಟ್ ಏನಾಯ್ತಂದ್ರೆ ಸಮಸ್ಯೆ ಏನಾಯ್ತಂದ್ರೆ, ತುಂಬಾ ಹೆಣ್ಣು ನೋಡಿ 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 ದೇ ಬಿಕೇಮ್ ಡೆಸ್ಪರೇಟ್. ಡೆಸ್ಪರೇಟ್ ಆಗಿ ಏನ್ ಮಾಡಿದೆ ಅಂದ್ರೆ, ಕಡೆಗೆ ಯಾವ್ದಾದ್ರು ಒಂದು ಆಗ್ಬಿಡು ಅಂತ ಹೇಳಿ ಆಗ್ಬಿಟ್ರು. ಪ್ರಿಯರೇ, ಇಂಥ ಸಮಯದಲ್ಲಿ ದಯಮಾಡಿ ನಾನು ಹೇಳ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ ಏನಂದ್ರೆ, ಅವಸರದಲ್ಲಿ ಎಂದೂ ಒಂದು ತೀರ್ಮಾನ ಮಾಡಬೇಡಿ. ಅದಕ್ಕೆ ಒಂದು ವಚನ ಇದೆ ಅಲ್ಲ, ಯೆಹೋವನ ಮೇಲೆ ಭರವಸೆ ಬಿಡುವವನು ಆತುರ ಪಡೆನು, ದೇ ದಟ್ ವೇಟ್ ಅಪಾನ್ ದ ಲಾರ್ಡ್ ಶಲ್ ನಾಟ್ ಮೇಕ್ ಹೇಸ್ಟ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ದೇವರ ಮೇಲೆ ನಾವು ಹಾಕಿದ್ರೆ, ಗಾಡ್ ಸೇಸ್ ಐ ಆಮ್ ನಾಟ್, ಪ್ಲೀಸ್ ಡೋಂಟ್ ಬ್ಲೇಮ್ ಮೀ ಫಾರ್ ದಿಸ್. ಈಗ ಡಾಕ್ಟರ್ಸ್, ಕೆಲವರು ವೀಕ್ಷಕರು ಕೇಳ್ತಾ ಇದ್ದಾರಲ್ಲ, ಅವ್ರು ಈಗಲೇ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ, ದೇವ್ರ ಚಿತ್ತ ದೇವ್ರ ಚಿತ್ತ ಅಂತೀರಿ, ದೇವ್ರ ಚಿತ್ತ ಕಂಡ್ಕೊಳ್ಳೋದು ಸುಲಭನ ಅಂತ. ಸುಲಭನೇ. ಯಾಕೆ ಸುಲಭ ಅಂತ ಹೇಳಿದ್ರೆ, ನಾವು ಮೊದಲೇ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಬಹಳ ಕಷ್ಟ. ಪೂರ್ಣ ಮನಸ್ಸಿನಿಂದ ನನ್ನ ಒಂದು ದೊಡ್ಡ ಅಭಿಪ್ರಾಯ ಏನಂತ ಹೇಳಿದ್ರೆ,
ನಾವು ದೇವ್ರ ಚಿತ್ತ ಕಂಡ್ಕೊಳ್ಳೋದನ್ನ ಬಹಳ ಕಷ್ಟಕರವಾಗಿ ಮಾಡ್ಬೇಕಂತ ದೇವ್ರ ಚಿತ್ತ ಅಲ್ಲ. ದೇವ್ರ ಚಿತ್ತನ ನಾವು ಕಂಡ್ಕೊಳ್ಬೇಕಂತ ಹೇಳಿನೇ ದೇವ್ರು ವಾಕ್ಯ ಕೊಟ್ಟಿದ್ದಾರೆ, ಪವಿತ್ರ ಆತ್ಮನು ಕೊಟ್ಟಿದ್ದಾರೆ, ಸೇವಕರನ್ನು ಕೊಟ್ಟಿದ್ದಾರೆ, ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಏನ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ವಿಷಯದಲ್ಲಿ ನಡೆಸುವುದಕ್ಕಾಗಿ, ಅದೇ ಎಲ್ಲಾ ವಿಷಯದಲ್ಲಿ ನಮ್ಮನ್ನ ನಡೆಸುವುದಕ್ಕಾಗಿ ಪವಿತ್ರಾತ್ಮ. ಹಾಗಾದ್ರೆ ಮದುವೆ ವಿಷಯ, ನಮ್ಮ ಕೆಲಸದ ವಿಷಯ, ನಮ್ಮ ಮಕ್ಕಳ ಎಜುಕೇಶನ್, ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡೋ ವಿಷಯ, ಪ್ರತಿಯೊಂದು ನೋಡಿ ಒಂದು ಸುಂದರ ವಚನ. ಐ ಲವ್ ದಿಸ್ ವರ್ಸ್. ಆಕ್ಚುಲಿ ನನ್ನ ಬೇಸೆ ಈ ದಿಸ್ ವರ್ಸ್ ಇಸ್ ದ ಬೇಸ್ ಆಫ್ ಮೈ ಲೈಫ್. ಏನೆಂದ್ರೆ ಜ್ಞಾನೋಕ್ತಿ 3:5-6 ಏನ್ ಹೇಳುತ್ತೆ ಅಂದ್ರೆ, ಟ್ರಸ್ಟ್ ಇನ್ ದ ಲಾರ್ಡ್ ವಿತ್ ಆಲ್ ದೈನ್ ಹಾರ್ಟ್ ಅಂಡ್ ಲೀನ್ ನಾಟ್ ಅನ್ ಟು ದೈನ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಆಲ್ ದೈ ವೇಸ್. ನಂಗೆ ಏನ್ ಇಷ್ಟ ಆಗುದು ಇದ್ರಲ್ಲಿ ಅಂದ್ರೆ, ಇಟ್ ಸೇಸ್ ಇನ್ ಆಲ್ ದೈ ವೇಸ್ ಎಕ್ನಾಲೆಜ್ ಹಿಮ್ ಅಂಡ್ ಹಿ ಶಾಲ್ ಡೈರೆಕ್ಟ್ ದೈ ಪಾತ್. ಕನ್ನಡದಲ್ಲಿ ಓದ್ತೇನೆ, ಜ್ಞಾನೋಕ್ತಿ 3:5-6 ಬಹಳ ಚೆನ್ನಾಗಿದ್ದೀರಿ. ಏನಂತ ಹೇಳಿದ್ರೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ನಾವು ಏನಾಗ್ತೀವಿ ಅಂತ ಹೇಳಿದ್ರೆ, ಅನೇಕ ಸರಿ ನಾವು ದೇವ್ರಿಗಿಂತ ಜಾಣರಾಗಿ ಬಿಡ್ತೀವಿ, ಅದೇ ಒಂದು ಸಮಸ್ಯೆ. ಏನಂತೀಯ? ಹೌದಾ? ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆಯಿಡಿ. ಈ ಪೂರ್ಣ ಮನಸ್ಸಿದೆ, ಇದೊಂದು ಕಷ್ಟನೇ. ಅರ್ಧ ಮನಸ್ಸಮ್ಮ ಅರ್ಧ ಮನಸ್ಸಿನಿಂದ ನಾವು ದೇವರ ಮೇಲೆ ಭರವಸೆ ಇಡ್ತೀವಿ. ಅದು ಯಾಕೆಂದ್ರೆ ನಾವು ಮೊದಲೇ ಏನೋ ಒಂದು ಪ್ಲಾನ್ ಮಾಡಿರ್ತೀವಿ. ಅದಕ್ಕೆ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಇಡು, ನಿನ್ನ ಎಲ್ಲಾ ನಡುವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆಮೇಲೆ ಹೇಳುತ್ತೆ ನೋಡ್ರಿ, ಬಹಳ ಚೆನ್ನಾಗಿದೆ, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡು. ನನ್ನ ಸಮಸ್ಯೆ ಏನಂತ ಹೇಳಿದ್ರೆ, ಮಾರ್ಗದಲ್ಲಿ ಕಂಟಕ, ಓಕೆ, ಮುಳ್ಳು, ಆದಿದು ಹಂಪ್ಸ್ಗಳು ನಾವು ಹೇಳ್ತೇವಲ್ಲ. ಒಂದೊಂದು ಊರಿಗೆ ಹೋಗ್ಬೇಕಾದ್ರೆ ನಾನು ಇನ್ನೂ ನೆನಪಿದೆ, ಒಂದು ಊರಿಗೆ ಹೋಗ್ಬೇಕಾದ್ರೆ ನಾನು ನೆನೆಸ್ಕೊಂಡು ಹೋಗಿದ್ದು 80 ಹಂಪ್ಸ್ಗಳಿತ್ತು. ಹಾಗೆ ನಮ್ಮ ಜೀವನ ಹಂಪ್ಸ್ಗಳಿಂದ ತುಂಬ್ಕೊಂಡ್ಬಿಡುತ್ತೆ, ಸರಾಗ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರ ಚಿತ್ತ ನಾವು ಕಂಡ್ಕೊಳ್ಳೋದಿಲ್ಲ. ಈ ಪೇರೆಂಟ್ಸ್ಗಳು ಹಾಗೆ ಮಾಡ್ತಾರೆ. ಪೇರೆಂಟ್ಸ್ಗಳು ತಮ್ಮ ಅಭಿಪ್ರಾಯ, ಸ್ವಬುದ್ಧಿಯನ್ನೇ ಮಕ್ಕಳ ಮೇಲೆ ಹೇರೋದ್ರಿಂದ ಮಕ್ಕಳು ಅನೇಕ ಸಾರಿ ಕಷ್ಟಕ್ಕೆ ಒಳಗಾಗಬೇಕಾಗತ್ತೆ. ಅದನ್ನೇ ತಂದೆ ತಾಯಿಗಳೇ ಅದನ್ನು ಅನುಭವಿಸಬೇಕಾಗತ್ತೆ. ಓಕೆ, ಬಟ್ ನಾವು ವಿ ಡೋಂಟ್ ನೋ ದ ಇಂಪಾರ್ಟೆನ್ಸ್. ಇಫ್ ವಿ ಎಕ್ನಾಲೆಜ್ ಇಮ್ ಇನ್ ಆಲ್ ಅವರ್ ವೇಸ್. ನಮ್ಮ ಮನೇಲಿ ನಾವು ಏನೇ ಒಂದು ವಸ್ತು ತಗೊಳ್ಬೇಕಾದ್ರೂ ಸಹ ಸಣ್ಣದಿರ್ಬೋದು, ಇಟ್ ಮೇ ಬಿ ವೆರಿ ಇನ್ಸಿಗ್ನಿಫಿಕೆಂಟ್, ಎಲ್ಲೋ ಒಂದು ಕಡೆ ಹೋಗಬೇಕಾಗ್ಬೋದು ಅಥವಾ ಏನೋ ಒಂದು ಈಗ ನಮಗೆ ಅನೇಕ ಜನರು ಫೋನ್ ಮಾಡ್ತಾರೆ, ಮನೆಗೆ ಬಂದು ಮೀಟ್ ಆಗ್ತಾರೆ, ಅವರ ಜೊತೆ ಮಾತಾಡಬೇಕಾದ್ರೂ ಸಹ ಎವ್ರಿಥಿಂಗ್ ವೆನ್ ವಿ ಸೇ ಲಾರ್ಡ್ ವಿ ವಾಂಟ್ ಯುವರ್ ವಿಲ್, ಲಾರ್ಡ್ ಲೆಟ್ ಯುವರ್ ವರ್ಡ್ಸ್ ಬಿ ಇನ್ ಮೈ ಮೌತ್, ಇನ್ ಎವ್ರಿಥಿಂಗ್ ವೆನ್ ವಿ ಎಕ್ನಾಲೆಜ್ ಹಿಮ್, ಬ್ಯೂಟಿಫುಲ್ಲಿ ದ ಲಾರ್ಡ್ ಓಪನ್ಸ್ ಡೋರ್, ಬ್ಯೂಟಿಫುಲ್ಲಿ ಹಿ ಲೀಡ್ಸ್ ಅಸ್. ನನಗೆ ನೆನಪಾಗುತ್ತೆ ಏನಂತ ಹೇಳಿದ್ರೆ, ಈಗ ನನಗೂ ನಿನಗೂ ದೇವರು ಎಷ್ಟೊಂದು ಅನುಭವ ಕೊಟ್ಟಿದ್ದಾರೆ. ಯಾರೋ ಒಂದು ಸಮಸ್ಯೆಯಿಂದ ಬಂದ ತಕ್ಷಣ ನಮಗೇನು ಅನಿಸ್ತದೆ ಅಂತ ಹೇಳಿದ್ರೆ, ನಮ್ಗೆ ಇದರಲ್ಲಿ ಅನುಭವ ಇದೆಯಲ್ಲ, ನಾವು ಇದನ್ನು ಹೇಳ್ಬೋದು, ಕೌನ್ಸಲ್ ಮಾಡ್ಬೋದು ಅಂತ. ಅನುಭವ ಇರೋದು ಒಳ್ಳೇದೆ, ಆದರೆ ಯಾವುದೇ ಕೇಸ್ ಬಂದರೂ ಅನುಭವಗಳನ್ನಲ್ಲ, ದೇವ್ರ ಮೇಲೆ ಹಾಕೊಳ್ಬೇಕು. ನಮ್ಮ ಅನುಭವ ಬಿದ್ದು ಹೋಗ್ಬೋದು, ಆದ್ರೆ ದೇವ್ರ ವಾಕ್ಯ ಬಿದ್ದು ಹೋಗುದಿಲ್ಲ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ವೀಕ್ಷಕರೇ, ನಾವು ಪ್ರಾರ್ಥನೆ ಮಾಡುವಾಗ ದೇವ್ರ ವಾಕ್ಯ ಹೇಳ್ತದೆ ಒಂದು ರಿಕ್ವೈರ್ಮೆಂಟ್, ನಮಗೆ ಬೇಕಾಗಿರೋ ಅವಶ್ಯಕರವಾದ ಸಂಗತಿ ಏನಂತ ಹೇಳಿದ್ರೆ, ತಂದೆ ಚಿತ್ತವನ್ನ ತಿಳ್ಕೊಂಡು ಪ್ರಾರ್ಥನೆ ಮಾಡೋದು ಬಹಳ ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ವಿಷಯದಲ್ಲಿ ನಾವು ನೋಡೋದಾದ್ರೆ, ಯಾವಾಗ್ಲೂ ತಂದೆ ಚಿತ್ತ ತಿಳ್ಕೊಂಡು, ಯಾಕೆ ಅವ್ರು ಹೇಳ್ತಾರೆ ತಂದೆ ಚಿತ್ತ ಮಾಡುದೇ ನನ್ನ ಆಹಾರ ಅಂತ ಹೇಳ್ತಾ ಇದ್ರು. ಅದಕ್ಕೆ ದ ಲಾರ್ಡ್ ಜೀಸಸ್ ವಾಸ್ ಅ ವೆರಿ ವೆರಿ ಸಕ್ಸಸ್ಫುಲ್ ಅಂಡ್ ವಿಕ್ಟೋರಿಯಸ್ ಪರ್ಸನ್. ಯಾಕಂತ ಹೇಳಿದ್ರೆ, ತಂದೆ ಚಿತ್ತ ತಿಳ್ಕೊಂಡೇ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ದಿದ್ರಿಂದ ಅವ್ರ ಎಲ್ಲಾ ವಿಷಯದಲ್ಲಿ ಯಶಸ್ವಿ. ಜಸ್ಟ್ ಅ ಸ್ಪ್ಯಾನ್ ಆಫ್ 3.5 years ಮಿನಿಸ್ಟ್ರಿ ಇದ್ರು ಸಹ ಇಟ್ ವಾಸ್ ಸೋ ಎಫೆಕ್ಟಿವ್. ಅಂದ್ರೆ ಇವತ್ತಿಗೂ ಸಹ ಯೇಸು ಸ್ವಾಮಿ ಮಾಡಿದ ಒಂದು ಸೇವೆ ಇಸ್ ಸ್ಟಿಲ್ ಸ್ಪೀಕಿಂಗ್ ಟುಡೇ ಅಂಡ್ ಇಟ್ ವಿಲ್ ಸ್ಪೀಕ್ ಫಾರ್ ಇಟರ್ನಿಟಿ, ಬಿಕಾಸ್ ಆಲ್ ದಟ್ ಹಿ ವಾಂಟೆಡ್ ಟು ಡೂ ಇಸ್ ದ ವಿಲ್ ಆಫ್ ಫಾದರ್. ಈಗ ಇನ್ನೊಂದು ರಿಕ್ವೈರ್ಮೆಂಟ್ ನಾವು ನೋಡೋಣ ಏನಂತ ಹೇಳಿದ್ರೆ, ಅದು ನನಗೊಬ್ರು ಒಂದು ಕತೆ ಹೇಳ್ತಾ ಇದ್ರು, ದೇವ್ರ ಸೇವಕರು ಅವ್ರು ಹೇಳ್ತಾ ಇದ್ರು, ಒಬ್ಬ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು, ಅವಳಿಗೆ ವಿಪರೀತವಾದಂತಹ ತಲೆನೋವು. ಸೊ ಎಷ್ಟು ಪ್ರಾರ್ಥನೆ ಮಾಡಿದ್ರು ಅವಳಿಗೆ ವಾಸಿ ಆಗಲಿಲ್ಲ, ಆದ್ರೆ ದೇವ್ರ ಶಕ್ತಿ ಬರ್ತಾ ಇತ್ತು. ಅವ್ರು ಹೇಳ್ತಾರೆ ಕೈ ಇಟ್ಟ ತಕ್ಷಣ ದೇವ್ರ ಶಕ್ತಿ ಬರೋದನ್ನ ನಾನು ನೋಡ್ತೇನೆ, ಆದರೆ ಅವಳಿಗೆ ವಾಸಿ ಆಗ್ತಾ ಇಲ್ಲ. ಅದಕ್ಕೆ ಹಾಗೆ ಅವರು ಪ್ರೇಯರ್ ಮಾಡಿ ಕೇಳಿದ್ರಂತೆ, ವಾಸಿ ಆಗಿರ್ಬೇಕು ನಿನಗೆ ಅಂತ. ಅವಳು ಹೇಳಿದಂತೆ, ಇಲ್ಲ ನನಗೆ ಇನ್ನೊಂದು ತುಂಬ ನೋವಿದೆ ಅಂತ ಹೇಳಿದ್ಳು. ಅದಕ್ಕೆ ದೇವರೇ ಯಾಕೆ ಇವಳಿಗೆ ಶಕ್ತಿ ಬಂದರೂ ವಾಸಿ ಆಗ್ತಾ ಇಲ್ಲ ಅಂತ ಇವರು ಕೇಳುವಾಗ,
ದೇವರು ಅವಳಿಗೆ ಅವರಿಗೆ ದರ್ಶನದಲ್ಲಿ ತೋರಿಸಿದ್ರು, ಅವಳ ತಾಯಿಯನ್ನು ತೋರಿಸಿದ್ರು. ಸುಮ್ಮನೆ ಕೇಳಿದ್ರು, ನಿಮ್ಮ ಅಮ್ಮ ಎಲ್ಲಿ ಅಂತ. ಓ ಐ ಹೇಟ್ ಹರ್, ಐ ಡೋಂಟ್ ಲೈಕ್ ಹರ್ ಅಂತ ಹೇಳಿಲ್ಲಂತೆ. ಅದಕ್ಕೆ ಇವ್ರು ಹೇಳಿದ್ರಂತೆ, ನಿನ್ನ ತಾಯಿಯನ್ನು ನೀನು ಕ್ಷಮಿಸಲಿಲ್ಲ ಇಷ್ಟು ವರ್ಷ, ಅದಕ್ಕೆ ಅದೇ ನಿನ್ನ ಪ್ರಾರ್ಥನೆಗೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿದರು. ಅದಕ್ಕೆ ಒಂದು ವಚನ ಇದೆ ನೋಡು, ಮತ್ತಾಯನ ಬರೆಸುವಾರ್ತೆ 6:12 ಯೇಸು ಸ್ವಾಮಿ ಪ್ರಾರ್ಥನೆ ವಿಷಯದಲ್ಲಿ ಕಲಿಸಿಕೊಡ್ತಾ ಇದ್ದಾರೆ ನಮಗೆ. ಎಲ್ಲರೂ ನಾವು ಹೇಳ್ತೇವೆ ಪ್ರಾರ್ಥನೆಯ ಪ್ಯಾಟರ್ನ್. ದೇವರು ನಾ ಯೇಸು ಸ್ವಾಮಿ ಹೇಳಿದೆ ಏನಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆ ನಿನ್ನ ನಾಮ ಪರಿಶುದ್ಧವೆಂದು ಎಣಿಸಲ್ಪಡಲಿ, ಎಲ್ಲರೂ ನಾವು ಹೇಳ್ತೇವೆ. ಅದರೊಳಗಿನ 12 ಭಾಳ ಸುಂದರವಾಗಿದೆ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ. ಇದು ಇಂಪಾರ್ಟೆಂಟ್ ಇದ್ದ ಕಾರಣ ಇದು ಆ ಪ್ರೇಯರ್ ಅಲ್ಲಿ ಇದೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಯೇಸು ಸ್ವಾಮಿ ಕಲಿಸಿಕೊಟ್ಟ ಪ್ರಾರ್ಥನೆ ಒಂದು ಮಾದರಿಯ ಪ್ರಾರ್ಥನೆ ಏನಿದೆಯಲ್ಲ ಅದರಲ್ಲಿ ಇದು ಬಹಳ ಪ್ರಾಮುಖ್ಯ ಆದಂತ ನಾವು ನೋಡ್ತೀವಿ ಅಲ್ವಾ. ಅದರಲ್ಲಿ ನಾವು ಕಲಿಯುವುದೇನೆಂದ್ರೆ, ನಮಗೆ ದ ಬೇಸಿಕ್ ಥಿಂಗ್ ದಟ್ ಹಸ್ ಹ್ಯಾಪನ್ ಟು ಅವರ್ ಲೈಫ್ ಇಸ್ ದ ಲಾರ್ಡ್ ಹ್ಯಾಸ್ ಫಾರ್ಗಿವನ್ ಅಸ್. ದೇವರು ನಮ್ಮನ್ನು ಪಾಪಿ ಆದಾಗೂ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸಿದರು. ಆದರೆ ನಾವು ಮನುಷ್ಯರು ಹೇಗೆ ಅಂದರೆ, ಯಾರೇ ಒಂದು ತಪ್ಪು ಮಾಡಿದರೂ ಅದನ್ನು ಹಾಗೇ ಇಟ್ಕೊಳ್ತಾರೆ. ಅದಕ್ಕೆ ಸ್ವಾಮಿ ಒಂದು ಕತೆ ಹೇಳಿದ್ರಲ್ಲ, ಒಬ್ಬನು ತುಂಬ ಅರಸನ ಹತ್ರ ತುಂಬ ಸಾಲ ಮಾಡಿದ್ದ. ಓಕೆ, ಭಾಳ ಅರಸನನ್ನು ಕೇಳ್ಕೊಂಡಾಗ ನನಗೆ ಕೊಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅಂತ, ನಾನು ಮಾಫಿ ಮಾಡಿಬಿಟ್ಟಿದ್ದೀನಿ ನಿನಗಂತ ಖುಷಿಯಾಗಿ ಬಂದುಬಿಟ್ಟು ಅವನ ಹತ್ರ ಇನ್ನೊಬ್ಬ ಯಾವನ ಸಾಲ ತಕೊಂಡು ಅವನಿಗೆ ಹಿಂಸೆ ಪಡಿಸಿ ಅವನ ಸ್ವಲ್ಪ ತಕೊಂಡಿರ್ಬೋದು. ಅರಸ ಅವನ ಸಾಲ ಮನ್ನಾ ಮಾಡಿದಾನೆ ಅಂದ್ರೆ ನಾವು ಇಷ್ಟು ಮಾಡಿ ದೇವರು ಕ್ಷಮಿಸಿದರೆ. ಆದ್ರೆ ಒಬ್ರು ಇನ್ನೊಂದು ವಿಚಿತ್ರವಾದ ಸಂಗತಿ ನೀವು ಅನುಭವಿಸಿರ್ಬೋದೆಂದ್ರೆ, ಒಬ್ಬರಿಗೆ ನಾವು ಇಷ್ಟು ಒಳ್ಳೇದು ಮಾಡಿರ್ತೇವೆ, ನಮ್ಮ ನೆಂಟರಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ವಿ ಡೂ ಸೋ ಮಚ್ ಗುಡ್. ಇದು ಬ್ರದರ್ ದಿನಕರನ್ ನಾನು ಕೇಳಿದ್ದೇನೆಂದ್ರೆ, ವಿ ಡೂ 99 ಗುಡ್ ಟು ದೆಮ್, ಒಂದು ನಾವು ಮಾಡಿ ಏನೋ ಆಗ್ಲಿಲ್ಲ ನಮ್ಮ ಕೈಯಿಂದ ಮಾಡಬೇಕಂದ್ರೆ ಇಮ್ಮಿಡಿಯೇಟ್ಲಿ ಶಾಶ್ವತ ವೈರಿಗಳಾಗ್ಬಿಡ್ತೀವಿ. ಆಮೇಲೆ ಅಷ್ಟೇ ಅಲ್ಲ, they will not forgive us. And we request them saying, hingi ellappa, we try to clarify, we try to go to them, tell them. But no, ee tara nama manasalli ivattigu yara vishayadalli kai bhavane itte andre, our prayers will never be answered. Samanyavagi kai bhavane irodu nanige anustade, bere janarigintha namavarane navu kshamisodilla. Udaharanegagi anna thamma irbodu, makkalu tande taayigalni irbodu, ತಂದೆ ತಾಯಿಗಳು ಮಕ್ಕಳನ್ನು ಅಂತಾರಾಷ್ಟ್ರೀಯ ಸಮಸ್ಯೆ. ಓಕೆ, ನಾವು ಮನಸ್ಸಲ್ಲೇ ಅದನ್ನ ಇಟ್ಕೊಂಡಿರೋದ್ರಿಂದ ವೀಕ್ಷಕರೇ, ನನ್ನ ಒಂದು ಅಭಿಪ್ರಾಯ ದೇವ್ರ ವಾಕ್ಯನ ಹೇಳುತ್ತೆ ಏನಂತ ಹೇಳಿದ್ರೆ, ನಮ್ಮ ಪ್ರಾರ್ಥನೆಗೆ ಅದೇ ಅಡ್ಡಿ. ನಂಗೆ ನೆನಪಾಗುತ್ತೆ ಕೆಲವು ವರ್ಷಗಳ ಹಿಂದೆ ನಾನು ಈ ವಿಷಯದಲ್ಲಿ ಏನಂದ್ರೆ, ನಾವು ಕ್ಷಮಿಸ್ಬೇಕು ಅಂತ ನಾನೊಂದು ಪ್ರಸಂಗ ಮಾಡಿದೆ. ಅವರು ಈ ಪ್ರೋಗ್ರಾಮ್ ನೋಡ್ತಾ ಇರ್ಬೋದು. ಅವರು ನಾನು ಪ್ರಸಂಗ ಮಾಡಿದಾಗ ನನ್ನಂದೇ, ನ್ಯೂ ಎಫರ್ಟ್ ಮಾಡ್ರಿ, ನೀವು ಎಫರ್ಟ್ ಮಾಡ್ರಿ, ಪ್ರಯತ್ನ ಮಾಡ್ರಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಡ್ಲಿಕ್ಕೆ ಅಂತ. ಅದಕ್ಕೆ ಅವರ ವಾಕ್ಯ ಕೇಳಿದ ನಂತರ, ಆಮೇಲೆ ಕೆಲವು ದಿನಗಳ ನಂತರ ನನಗೆ ಭೇಟಿಯಾದಾಗ ಅವ್ರು ಹೇಳ್ತಾ ಇದ್ರು, ಅಂದರೆ ನಿಮ್ಮ ವಾಕ್ಯ ನಾನು ಕೇಳಿದೆ, ನನಗೆ ನಮ್ಮ ಕೆಲವು ರಿಲೇಷನ್ಸ್ಗೆ ದೂರ ಆಗಿತ್ತು. ಓಕೆ, ಯಾವುದೇ ಒಂದು ಫಂಕ್ಷನಲ್ಲಿ ಮೀಟ್ ಆದರೆ ಅವರ ಮುಖ ನಾವು ನೋಡ್ತಿದ್ದಿಲ್ಲ, ನಮ್ಮ ಮುಖ ಅವರು ನೋಡ್ತಿದ್ದಿಲ್ಲ. ಅದು ಒಂಥರ ಇರಿಟೇಷನ್. ಅಷ್ಟೇ, ನಾವ್ಯಾಕೆ ಮಾತಾಡ್ಬೇಕು. ಬಟ್ ಟೈಮ್ ಕೇಮ್ ವೆನ್ ಶಿ ಹರ್ಡ್ ದ ವರ್ಡ್, ಶಿ ಸೆಡ್, ನಾನು ವಾಕ್ಯ ಕೇಳಿದ ನಂತರ ಫೋನ್ ಮಾಡಿದೆ ಅವರಿಗೆ, ನಾನೇ ಫೋನ್ ಮಾಡಿ ಅವ್ರ ಹತ್ರ ವಿಚಾರಿಸ್ಕೊಂಡೆ, ನೀವು ಹೇಗಿದ್ದೀರಿ ಏನು ಎಲ್ಲ ವಿಷಯ ವಿಚಾರಿಸಿದ ಮೇಲೆ ಅವರು ಮುಂಚೆ ಹೇಗಿದ್ರೋ ಹಾಗೆ ನನ್ನ ಹತ್ರ ವ್ಯವಹಾರ ಮಾಡಿದ್ರು. ಬ್ಯೂಟಿಫುಲ್ ಥಿಂಗ್ ದಟ್ ಹ್ಯಾಪನ್ಡ್ ಇಸ್ ದೇರ್ ರಿಲೇಷನ್ಶಿಪ್ ರೆಸ್ಟೋರ್ಡ್. ದೇರ್ ರಿಲೇಷನ್ಶಿಪ್ ರೆಸ್ಟೋರ್ಡ್. ಅವಾಗ ಅವಳು ಹೇಳ್ತಾಳೆನೆಂದ್ರೆ, ಏನೋ ಒಂದು ಅನೇಕ ದಿವಸದಿಂದ ಇರುವ ಒಂದು ಭಾರ ಅವತ್ತು ಇಳಿದು ನೋಡ್ರಿ, ನಾವು ಈ ಭಾರ ಹೊತ್ಕೊಂಡೇ ಸುತ್ತಾಡ್ತೇವೆ. ಆದ್ರೆ ಇದರಲ್ಲಿ ದೇವ್ರದ್ದು ಇನ್ನೊಂದು ಅಭಿಪ್ರಾಯ, ದೇವರ ಮನಸ್ಸನ್ನು ನಾವು ಕಂಡುಕೊಳ್ತೇವೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಕ್ಷಮಿಸೋ ವಿಷಯ ನಾವು ಪ್ರಾಣಿಗಳ ವಿಷಯದಲ್ಲಿ ಬರುವುದಿಲ್ಲ, ಮನುಷ್ಯರನ್ನು ಕ್ಷಮಿಸೋದಂತ ಹೇಳಿದ್ರೆ, ಹಾಗಾದರೆ ದೇವರು ಅಪೇಕ್ಷೆ ಮಾಡ್ತಾ ಇರೋದಂದರೆ ನಾವು ಒಂದಾಗಬೇಕು ಅಂತ. ನಾವು ಒಂದಾಗಿರಬೇಕು ಅಂತ ದೇವರು ಅಪೇಕ್ಷೆ ಮಾಡ್ತಾ ಇರೋದಂದ್ರೆ ತಾನೇ ನಾವು ಕ್ಷಮೆ ಕೇಳೋದು. ನನ್ನ ಒಂದು ಏನಂತೇಳಿ, ದೇವ್ರ ನಾಮಕ್ಕೆ ಸ್ತೋತ್ರ, ಇವಾಗೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಏನಂತೇಳಿ, ಯಾರೋ ಒಬ್ಬರ ಜೊತೆಗೆ ನಮ್ಮ ಮನಸ್ಸಲ್ಲಿ ನಾವು ಕೆಟ್ಟದನ್ನು ಇಟ್ಕೊಂಡಿದ್ದೀವಿ, ಅಥವಾ ಅವ್ರು ಮಾಡಿದ್ದನ್ನು ನಾವು ತುಂಬಿಸ್ಕೊಂಡ್ಬಿಟ್ಟಿದ್ದೀವಿ, ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ನಾವು ಕ್ಷಮಿಸಿರೋದಿಲ್ಲ. ಸಿಂಪಲ್ ಏನಂತ ಹೇಳಿದ್ರೆ, ಕಾಲ್ ಮಾಡಿ 4 ಮಾತಾಡಿಬಿಟ್ರೆ
ಖಂಡಿತವಾಗಿ ಒಂದು ದೊಡ್ಡ ಮಿರಕಲ್ ಆಗಿದೆ, ಒಂದು ದೊಡ್ಡ ಬೋಜ ಇಳಿದು. ನನ್ನ ಒಂದು ಅಭಿಪ್ರಾಯ ಏನೆಂದ್ರೆ, ನಮ್ಮ ದೇವರು ಕುಟುಂಬಗಳನ್ನು, ನಮ್ಮ ದೇವರು ಇಸ್ ಅ ರೆಸ್ಟೋರರ್ ಆಫ್ ರಿಲೇಶನ್ಶಿಪ್. ಐ ಆಲ್ವೇಸ್ ಪ್ರೇ, ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತೇನೆ, ದೇವರೇ ನಮ್ಮ ಮನಸ್ಸಲ್ಲಿ ಅವರ ವಿರುದ್ಧವಾಗಿ ಏನಿಲ್ಲ, ಆದರೆ ಒಂದು ಒಂದು ಸಮಯ ಬರಲಿ ಅಥವಾ ಒಂದು ಸಂದರ್ಭ ಹೀಗೆ ಬರಲಿ ಏನೆಂದ್ರೆ ವೇರ್ ವಿ ಕ್ಯಾನ್ ಪ್ಯಾಚ್ ಅಪ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಕೆಲವರಿಗೆ ಕ್ಷಮೆ ಕೇಳೋದಂದ್ರೆ ಬಹಳ ಬಹಳ ಕಷ್ಟ. ಐ ಆಮ್ ಸಾರಿ ಅಂತ ಹೇಳೋದು ಬಹಳ ಕಷ್ಟ ಅಲ್ವಾ, ಸ್ಪೆಷಲಿ ಗಂಡಂದಿಯರಿಗೆ. ಓಕೆ, ಒಪ್ಕೊಳ್ಳೋಣ ಇವಾಗ, ಇಲ್ಲದ್ರೆ ಜಗಳ ಆಗ್ಬಿಡುತ್ತೆ. ಓಕೆ ರೈಟ್. ಆದರೆ ಸಾರಿ ಅಂತ ಹೇಳಿಬಿಟ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗುತ್ತಾ? ಹೆಚ್ಚಾಗುತ್ತೆ. ನಾನೊಂದು ನೋಟಿಸ್ ಮಾಡಿದ್ದೇನೆ ಅಂದರೆ, ನಾವು ನೀವು ನನಗೆ ಯಾವ ಇಷ್ಟೋ ಸರ್ತೆ ಸಾರಿ ಹೇಳಿದಾಗ ದ ವೇ ಐ ಲುಕ್ ಎಟ್ ಯು ಚೇಂಜಸ್. ಅಂದರೆ ನಾವು ಇನ್ನೂ ಕೀಳಾಗಿ ನೋಡೋದಿಲ್ಲ, ಬಟ್ ಇನ್ನು ಮರ್ಯಾದೆ ಹೆಚ್ಚಾಗುತ್ತೆ. ಒಂದನ್ನು ವೀಕ್ಷಕರೇ ನಾವು ನೆನಪಲ್ಲಿ ಇಟ್ಕೊಳ್ಳೋಣ ಏನಂತ ಹೇಳಿದ್ರೆ, ಇದು ಯಾವ ಧರ್ಮ ಇದ್ರ ಬಗ್ಗೆ ಪ್ರಸಂಗ ಮಾಡ್ತಾರೋ ನಂಬ್ತಾರೋ ನಂಗೆ ಗೊತ್ತಿಲ್ಲ, ಆದರೆ ಒಂದು ದೊಡ್ಡ ಅದ್ಭುತ ಏನಾಗುತ್ತೆ ಅಂತ ಹೇಳಿದ್ರೆ, ಐ ಆಮ್ ಸಾರಿ ಅಷ್ಟೇ ಹೇಳಿದರೆ ಸಾಕು. ಒಂದು ದೊಡ್ಡ ಅದ್ಭುತ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಂಬಂಧ ಏರ್ಪಡುತ್ತೆ, ಎರಡನೇದಾಗಿ ದೇವರ ಪ್ರಸನ್ನತೆ ಬರುತ್ತೆ, ಮೂರನೇದಾಗಿ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ, ಭಾರ ಇಳಿದು ಹೋಗ್ಬಿಡುತ್ತೆ, ಸೋ ಲೈಟ್, ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಇನ್ನೊಂದು ದೊಡ್ಡ ಹಿಂಡ್ರೆನ್ಸ್ ಏನಂದ್ರೆ ನಮ್ಮ ಪಾಪದ ಜೀವಿತ. ವಿ ಆರ್ ಸೋ ಫುಲ್ ಆಫ್ ಸಿನ್ ಅಲ್ಲ, ದಟ್ ಬಿಕಮ್ ಸಚ್ ಎನ್ ಹಿಂಡ್ರೆನ್ಸ್ ಟು ಕಮ್ ಟು ಗಾಡ್. ಯಾಕಂದ್ರೆ ನಾವು ಸ್ವಾಮಿ ಬಳಿಗೆ ಬಂದ ತಕ್ಷಣ ನಮ್ಮ ಪಾಪಗಳೆಲ್ಲ ನಮಗೆ ನೆನಪಿಗೆ ಬರುತ್ತೆ. ಆದ್ರೆ ಈಗ ಒಂದು ಪ್ರಶ್ನೆ, ಈಗ ವೀಕ್ಷಕರಿಗೆ ಒಂದ್ ವೇಳೆ ಯೋಚನೆ ಮಾಡ್ತಾ ಇರ್ಬೋದು ಏನಂತ ಹೇಳಿದ್ರೆ, ಅಲ್ಲರಿ ನಾವು ಏನೋ ಯಾವಾಗ ಒಂದು ತಪ್ಪ ಪಾಪ ಮಾಡಿಬಿಟ್ಟಿರ್ತೀವಿ, ಅದಕ್ಕೆ ದೇವರು ಕೇಳೋದೇ ಇಲ್ವಾ ಅಂತ? ಇಲ್ಲ ಇಲ್ಲ, ಹಂಗಲ್ಲ. ನಮ್ಮ ದೇವರು ನಮ್ಮ ಪಾಪವನ್ನು ಕ್ಷಮಿಸುವ ದೇವರಾಗಿದೆ. ಬಟ್ ವೆನ್ ವಿ ಡೆಲಿಬ್ರೇಟ್ಲಿ ಆ್ಯಂಡ್ ವಿ ವಾಂಟ್ ಟು ಕಂಟಿನ್ಯೂಸ್ಲಿ ಲಿವ್ ಇನ್ ಸಿನ್. ಅಂದರೆ ಕೆಲವರು ಏನಂತ ಹೇಳಿದ್ರೆ, ದೇವ್ರ ಬಗ್ಗೆ ಯೋಚನೆ ಇಲ್ಲ, ಪ್ರಾರ್ಥನೆ ಬಗ್ಗೆ ಯೋಚನೆ ಇಲ್ಲ, ದೇವರ ವಾಕ್ಯನೂ ಬೇಡ, ಪಾಪದ ಜೀವನವನ್ನೇ ಜೀವಿಸ್ತಾ ಇರ್ತಾರೆ, ಅವ್ರಿಗಿನ್ನೂ ಏನೋ ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಿಮ್ಮಂಥವ್ರು ನಮ್ಮಂಥವ್ರು ಅಥವಾ ದೇವ್ರ ಸೇವಕರು ಭೇಟಿಯಾದಾಗ ನಮಗೊಂದು ಪ್ರೇಯರ್ ಮಾಡಿ ಸ್ವಾಮಿ ಅಂತಾರೆ, ಅವ್ರ ಪ್ರಾರ್ಥನೆಯನ್ನು ದೇವ್ರು ಕೇಳ್ತಾರ. ಅದಕ್ಕೆ ನಮ್ಮ ಪಾಪಗಳ ಅಡ್ಡಿ ಅನ್ನೋದಕ್ಕೆ ಒಂದು ಸುಂದರವಾದಂಥ ವಚನ ಬೈಬಲ್ನಲ್ಲಿದೆ, ನೀವೆಲ್ಲ ಕೇಳಿದ್ದೀರಿ ಆ ವಚನ, ಎರಡು ಪೂರ್ವಕಾಲ ವೃತ್ತಾಂತ 7:14 ಅದನ್ನು ಕನ್ನಡದಲ್ಲಿ ಓದ್ತೇನೆ. ಏನಂತ ಹೇಳಿದ್ರೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಿ. ಏನು ಸುಂದರವಾಗಿದೆ ವಚನ! ಈ ವಚನ ಈ ಕೊರೋನಾ ಟೈಮಲ್ಲಿ ಎಲ್ಲರ ಬಾಯಲ್ಲಿತ್ತು. ಎಲ್ಲರೂ ಯಾವುದೇ ಪ್ರೇಯರ್ ರಿಕ್ವೆಸ್ಟ್ ನಂಗೆ ಬರ್ತಿದ್ರು ಅದರ ಜೊತೆ ಈ ವಚನ ಬರ್ತಿತ್ತು. ಅಂದ್ರೆ ಇಫ್ ಮೈ ಪೀಪಲ್ ಹೂ ಆರ್ ಕಾಲ್ಡ್ ಬೈ ಮೈ ನೇಮ್. ಈ ನನ್ನ ಒಂದು ನಂಬಿಕೆ ಏನಂದ್ರೆ, ಈ ಕೊರೋನಾ ಟೈಮಲ್ಲಿ ನಾನು ನೋಡಿದೆ ಅಂದ್ರೆ ಎಲ್ಲ ಜನರು ಸ್ವಾಮಿ ಮುಂದೆ ಬಿದ್ದು ಲಾರ್ಡ್ ಫೋಗಿ ಮೀ, ಲಾರ್ಡ್ ಫೋಗಿ ಮೀ, ಲಾರ್ಡ್ ಫೋಗಿವ್ ಮೈ ಸಿನ್ಸ್, ಫೋಗಿವ್ ಮೈ ಸಿನ್ಸ್ ಹೇಳಿದ್ದಕ್ಕೆ ಮೇ ಬಿ ಒನ್ ಆಫ್ ದ ರೀಸನ್ ದಟ್ ಕರೋನಾ ಈಸ್ ಬಿಕಮಿಂಗ್ ಸೋ ಲೆಸ್ ಇನ್ ಅ ಕಂಟ್ರಿ. ಯಾಕೆಂದ್ರೆ ಎಲ್ಲರೂ ಈ ವಚನವನ್ನು ಕೋಟ್ ಮಾಡ್ತಾರೆ, ಮೈ ಪೀಪಲ್ ಯು ಆರ್ ಕಾಲ್ಡ್ ಬೈ ಮೈ ನೇಮ್ ಇಫ್ ದೇ ಹಂಬಲ್ ದೆಮ್ ಸೆಲ್ಫ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವೆನ್ ವಿ ಹ್ಯಾವ್ ಟು ಗೋ ಟು ಗಾಡ್ ಅಂಡ್ ಸೇ ಸಾರಿ, ದಟ್ ಈಸ್ ಹಂಬ್ಲಿಂಗ್ ಅವರ್ ಸೆಲ್ಫ್. ಬಟ್ ದ ವಂಡರ್ಫುಲ್ ಥಿಂಗ್ ಇಸ್ ದಟ್ ದ ವರ್ಡ್ ಬ್ಯೂಟಿಫುಲಿ ಸೇಸ್ ಇಫ್ ಮೈ ಪೀಪಲ್ ಹೂ ಆರ್ ಕಾಲ್ಡ್ ಬೈ ಮೈ ನೇಮ್ ಶಾಲ್ ಹಂಬಲ್ ದೆಮ್ ಸೆಲ್ಫ್ ಆ್ಯಂಡ್ pray and seek my face and turn from their wicked ways, then will I hear from heaven and will forgive their sin and will heal their land. Nanige andre dakasi vachana navu innome nodkolana yakanta helidre baala sundaravagide adu helutte nannavarendu hesirugonda nanna prajegalu anta yak heltare devru anta helidre ನಾವೆಲ್ಲ ಅವರ ಪ್ರಜೆಗಳು. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ರಕ್ಷಣೆ ಹೊಂದಿದ್ದೇವೆ, ಇವತ್ತು ಅವ್ರ ಮಕ್ಕಳಾಗಿದ್ದೇವೆ. ಅವರಿಗೆ ದೇವ್ರು ಹೇಳ್ತಾ ಇರೋದು, ನಾವು ಅನೇಕ ಸಾರಿ ನಾವು ಅಂದ್ಕೊಳ್ತೇವೆ ಅಂದರೆ ದೇವ್ರ ಮಕ್ಕಳಾಗಿದ್ದೇವೆ, ಎಲ್ಲ ಸೆಟ್ ಆಯಿತು, ಎಲ್ಲ ನಾವು ಹೆಂಗಾದರೂ ಜೀವನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ಇಲ್ಲ ಪ್ರಿಯರೇ, ದೇವ್ರು ಹೇಳ್ತಾರೆ ನನ್ನ ಪ್ರಜೆಗಳು ಏನಾಗಬೇಕಂತ, ತಮ್ಮನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ, ವಾ ಹೇಳ್ತಾರೆ, ನಾನು ಕೇಳೇ ಕೇಳ್ತೀನಿ, ಯಾ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸ್ತಾರೆ, ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ವೀಕ್ಷಕರೇ, ಇವತ್ತು ನಾವು ಬೇಕಾಗಿರುವಂಥ ಪ್ರಾರ್ಥನೆಗೆ ಬೇಕಾಗಿರುವಂಥ ಕೆಲವು ಅವಶ್ಯಕತೆಗಳನ್ನು ನೋಡ್ತಾ ಇದ್ದೀವಿ. ಯಾಕೆ ನಾವು ಈ ಒಳನೋಟದಲ್ಲಿ ಪ್ರಾರ್ಥನೆ ಕುರಿತಾಗಿ ಮೊದಲು ನಾವು ಪ್ರಾರಂಭ ಮಾಡಿದ್ದೀವಿ ಅಂತ ಹೇಳಿದ್ರೆ, ಪರಲೋಕಕ್ಕೆ ನಮ್ಮನ್ನು ನಡೆಸ್ಕೊಂಡು ಹೋಗುವಂಥ
ಪರಲೋಕದ ಆಶೀರ್ವಾದಗಳು ನಮ್ಮಲ್ಲಿ ನಮ್ಮ ಮೇಲೆ ತರುವಂತ ದೇವದೂತರುಗಳು ಮೇಲೆ ಹೋಗಿ ಮೇಲಿಂದ ಬರುವಂತೆ ಮಾಡುವಂಥದ್ದೇ ಪ್ರಾರ್ಥನೆ ಆಗಿರೋದ್ರಿಂದ ಅಷ್ಟು ಮಾತ್ರವಲ್ಲ, ದೇವಾಲಯದ ತೆರೆ ಹರಿದು ಯೇಸುವಿನ ದೇವರ ಪ್ರಸನ್ನತೆ ನಮ್ಮಲ್ಲಿ ಬಂದಿದ್ದು ಏನಕ್ಕೆ ಅಂತ ಹೇಳಿದ್ರೆ ನಾವು ನೇರವಾಗಿ ಕೃಪಾಸನದ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ ಇರೋದ್ರಿಂದ ಈ ಸಮಯದಲ್ಲಿ ನಾವು ಇದನ್ನು ಈ ಒಂದು ಪ್ರಾರ್ಥನೆ ಕುರಿತಾದಂತ ಒಂದು ಪ್ರಾರ್ಥನೆ ಒಂದು ಕ್ರಿಶ್ಚಿಯನ್ ಒಂದು ಗುರುತು ಒಂದು ಕ್ರೈಸ್ತಿಯ ಗುರುತು ಒಂದು ಪ್ರಾರ್ಥನೆ ನಮ್ಮ ಬೇಸ್ ಬೇಸ್ ಆಫ್ ಅ ಕ್ರಿಶ್ಚಿಯನ್ ಯಾ ಫೌಂಡೇಶನ್ ಆಫ್ ಅ ಕ್ರಿಶ್ಚಿಯನ್ ಈಸ್ ಪ್ರೇಯರ್. ಪ್ರಾರ್ಥನೆ ಇಲ್ಲದೆ ನಮಗೆ ಯಾವುದೇ ನಮ್ಮ ತಂದೆಯಾದ ದೇವರ ಜೊತೆ ರಿಲೇಶನ್ಶಿಪ್ ಇಡಲಿಕ್ಕೆ ಆಗುತ್ತೆ. ಆದ್ರಿಂದ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚೆ ತಿರುವಂದಾರ್ತಿ ತಮ್ಮೆಲ್ಲರನ್ನ ಉತ್ತೇಜಿಸ್ತೇವೆ ಏನಂತ ಹೇಳಿದ್ರೆ, ಪ್ರಾರ್ಥನೆ ಒಂದು ವೇಳೆ ಬಿಟ್ಟುಕೊಟ್ಟಿದ್ರೆ, ಪ್ರಾರ್ಥನೆ ಕಡಿಮೆ ಆಗಿದ್ರೆ ಪ್ರಾರ್ಥನೆ ಹೆಚ್ಚು ಮಾಡ್ರಿ, ಪ್ರಾರ್ಥನೆ ಬಿಟ್ಟುಕೊಟ್ಟಿದ್ರೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ ನಿಮಗೋಸ್ಕರ ಸಹ ಪ್ರಾರ್ಥನೆ ಮಾಡ್ತೇವೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ನಜರೇತಿನ ಯೇಸುನಾಮದಲ್ಲಿ ನಾವು ನಿನ್ನ ಕೃಪಾಸನದ ಬಳಿಗೆ ಬರ್ತೇವೆ. ಪ್ರಾರ್ಥನೆಯ ಕುರಿತಾಗಿ ಎಷ್ಟೊಂದು ಹೇಳಿದೀ ಸ್ವಾಮಿ, ಅವೆಲ್ಲವುಗಳನ್ನು ನಾವು ಅಳವಡಿಸಿಕೊಳ್ಳುವಂತೆ ಧ್ಯಾನಿಸುವಂತೆ ಕೃಪೆ ಮಾಡು. ಯಾಕಂದರೆ ನಮ್ಮ ಪ್ರಾರ್ಥನೆ ಪರಿಣಾಮಕಾರಿಯಾಗಿರಲಿ, ನಮ್ಮ ಪ್ರಾರ್ಥನೆಯ ಮೂಲಕ ದೊಡ್ಡ ದೊಡ್ಡ ಕಾರ್ಯಗಳು ಜರಗಲಿ, ನಮ್ಮ ಪ್ರಾರ್ಥನೆ ಮೂಲಕ ಪರಲೋಕವು ತೆರೆಯಲ್ಪಡಲಿ, ನಮ್ಮ ಪ್ರಾರ್ಥನೆ ನಿನ್ನನ್ನು ಸಂತೋಷಪಡಿಸಲಿ. ಅಷ್ಟು ಮಾತ್ರವಲ್ಲ, ಪ್ರಾರ್ಥನೆ ನಮಗೆ ಬೇಕಾದ ಆಶೀರ್ವಾದಗಳನ್ನೆಲ್ಲ ಹೊತ್ತು ತರಲಿ ಎಂಬುದಾಗಿ ನಾವು ಮಾಡಿಕೊಳ್ಳುವಂಥ ಈ ಒಂದು ಚರ್ಚೆಯನ್ನು ಸ್ವಾಮಿ ಧ್ಯಾನವನ್ನು ಆಶೀರ್ವದಿಸಿ, ಎಲ್ಲ ನಮ್ಮ ವೀಕ್ಷಕರನ್ನು ಪ್ರಾರ್ಥನೆ ವಿಷಯದಲ್ಲಿ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಸ್ತೋತ್ರ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.